ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಅಳತೆ ಬ್ಲೌಸಿಂದ ನಾವು ಯಾವೆಲ್ಲ ಮೆಸರ್ಮೆಂಟ್ಸನ್ನು ತೊಗೊಳ್ಬೇಕು, ಹಾಗೆಯೇ ಹೇಗೆ ನಾವು ಮೆಸರ್ಮೆಂಟನ್ನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋಸು ಅಪ್ಲೋಡ್ ಮಾಡಿದಾಗ ನಮ್ಮ ವ್ಯೂವರ್ಸು ತುಂಬ ಜನಕ್ಕೆ ಕೆಲವೊಂದು ಡೌಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋದಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಡೌಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಕಾಮನ್ನಾಗಿ ಕೇಳೋ ಡೌಟ್ಸ್ ಏನು ಅಂದರೆ, ಶೋಲ್ಡರ್ ಮೆಸರ್ಮೆಂಟ್ ಯಾವ ರೀತಿ ತೊಗೊಳ್ಬೇಕು, ಆರ್ಮಲ್ ಲೂಸು ನಾವು ಯಾವ ರೀತಿ ತೊಗೊಳ್ಬೇಕು, ಹಾಗೆಯೇ ಚೆಸ್ಟ್ ಲೂಸು ನಾವು ಯಾವ ರೀತಿ ಅಳತೆ ಬ್ಲೌಸಲ್ಲಿ ತೊಗೊಳ್ಬೇಕು ಅನ್ನೋದು ಕಾಮನ್ನಾಗಿ ಡೌಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಈ ಥರ ಡೌಟ್ಸ್ಗೆಲ್ಲ ನಾವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಯಾವುದೇ ಬ್ಲೌಸಲ್ಲಾದರೂ ಸಹ ನಾವು, ಅಂದರೆ ದೊಡ್ಡ ಸೈಜ್ ಇರಲಿ ಚಿಕ್ಕ ಸೈಜ್ ಇರಲಿ, ಯಾವುದೇ ಸೈಜ್ ಇದ್ದರೂ ಸಹ ನಾವು ಮೆಸರ್ಮೆಂಟ್ ಬ್ಲೌಸಲ್ಲಿ ಅಳತೆ ಅನ್ನೋದು ಒಂದೇ ರೀತಿ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ದಪ್ಪ ಇರೋರಿಗೆ, ಸಣ್ಣ ಇರೋರಿಗೆ ಬೇರೆ ಥರ ತೊಗೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ದಪ್ಪ ಇದ್ದರೂ, ಸಣ್ಣ ಇದ್ದರೂ, ಮೀಡಿಯಮ್ ಆಗಿದ್ದರೂ, ಯಾವುದೇ ಥರ ಇದ್ದರೂ ಸಹ ನಾವು ಒಂದೇ ರೀತಿ ನಾವು ಅಳತೆ ಬ್ಲೌಸಲ್ಲಿ ಮೆಸರ್ಮೆಂಟ್ಸನ್ನು ತೊಗೊಳ್ಬೇಕಾಗುತ್ತೆ. ನೀವು ಯಾವುದೇ ಸೈಜ್ ಬ್ಲೌಸ್ ತೊಗೊಂಡ್ರೂ ಸಹ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಮೆಸರ್ಮೆಂಟ್ಸನ್ನು ತೊಗೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ ಬ್ಲೌಸಲ್ಲಿ ಮೇಜರಾಗಿ ಯಾವೆಲ್ಲ ಅಳತೆನ ತೊಗೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮೇಜರಾಗಿ ನಾವು ಅಳತೆ ಬ್ಲೌಸಿಂದ ಯಾವೆಲ್ಲ ಅಳತೆನ ತೊಗೊಳ್ಬೇಕು ಅನ್ನೋದನ್ನು ಈ ಥರ ಬರೆದಿಟ್ಕೊಂಡಿದ್ದೀನಿ. ಈ ಥರ ಬರೆದಿಟ್ಕೊಂಡು ನಾವೀಗ ಒಂದೊಂದಾಗಿ ಮೆಸರ್ಮೆಂಟ್ಸನ್ನು ತೊಗೊಂಡು ಇಲ್ಲಿ ನಾವು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು ಮೊದಲಿಗೆ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತನ್ನು ತೊಗೊಳ್ಬೇಕಾಗುತ್ತೆ. ಬ್ಲೌಸ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಅಳತೆ ಬ್ಲೌಸ್ನ ನಾವು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಬ್ಯಾಕ್ ಪಾರ್ಟ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಬ್ಲೌಸಲ್ಲಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಇಲ್ಲಿಂದ ನಾವು ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು. ಈ ಬ್ಲೌಸ್ ಲೆಂತ್ ತಗೊಳ್ಳೋವಾಗ ತುಂಬ ಜನ ಬಿಗಿನರ್ಸ್ ಮಾಡೋ ತಪ್ಪು ಏನು ಅಂದರೆ, ಈ ಕಡೆ ನೆಕ್ ಕಡೆಗಾಗಲಿ ಸ್ಲೀವ್ಸ್ ಕಡೆಗಾಗಲಿ ಟೇಪನ್ನು ಇಟ್ಕೊಂಡು ಈ ಥರ ಬ್ಲೌಸ್ ಲೆಂತನ್ನು ತೊಗೊಳ್ತಾರೆ ಫ್ರೆಂಡ್ಸ್. ಈ ರೀತಿ ನಾವು ಯಾವುದೇ ಕಾರಣಕ್ಕೂ ಬ್ಲೌಸ್ ಲೆಂತನ್ನು ತೊಗೊಳ್ಬಾರ್ದು. ಈ ಶೋಲ್ಡರ್ ಮಧ್ಯದ ಭಾಗ ಏನಿದೆ ಇಲ್ಲೇ ನಾವು ಟೇಪನ್ನು ಇಟ್ಕೊಂಡು ಬ್ಲೌಸ್ ಲೆಂತನ್ನು ತೊಗೊಳ್ಬೇಕು. ಇಲ್ಲಿ ನೆಕ್ ಕಡೆ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕಾಲು ಇಂಚನ್ನು ಕಟ್ ಮಾಡಿರ್ತೀವಿ. ಈ ಕಡೆ ನಮಗೆ ಜಾಸ್ತಿ ಅನ್ನೋದಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಮಿಡಿಲ್ ಶೋಲ್ಡರಿಂದನೇ ನಾವು ಬ್ಲೌಸ್ ಲೆಂತನ್ನು ತೊಗೊಳ್ಬೇಕಾಗುತ್ತೆ. ಸ್ಟ್ರೈಟಾಗಿ ನೋಡಿ, ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ನಾವು ಎಳೆದು ನೋಡ್ಕೊಳ್ಬೇಕು. ಜಾಸ್ತಿ ಎಲ್ಲ ಎಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನಾವು ಎಳೆದು ಈ ಥರ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ಬ್ಲೌಸಲ್ಲಿ 14 ಇಂಚ್ ಇದೆ. ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಈ ಬ್ಲೌಸಲ್ಲಿ 14 ಇಂಚ್ ಇದೆಯಲ್ಲ, 14 ಇಂಚ್ನ ನಾವಿಲ್ಲಿ ನೋಟ್ ಮಾಡ್ಕೊಳ್ಬೇಕು. 14 ಇಂಚ್ಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ +1 ಇಂಚನ್ನು ನಾವು ಆ್ಯಡ್ ಮಾಡಿಕೊಂಡು ಲೈನಿಂಗನ್ನು ನಾವು 15 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಾನು ಲೈನಿಂಗ್ ಬ್ಲೌಸನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೈನ್ ಬ್ಲೌಸ್ ಆದರೆ ಇದಕ್ಕೆ ನಾವು 14 ಇಂಚ್ಗೆ 2 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇರೋದು ಲೈನಿಂಗ್ ಬ್ಲೌಸ್ ಅಳತೆನ, ಪ್ಲೈನ್ ಬ್ಲೌಸ್ ಅಳತೆ ಅಲ್ಲ ಫ್ರೆಂಡ್ಸ್. ಬ್ಲೌಸ್ ಲೆಂತ್ ತೊಗೊಂಡಾಯ್ತಲ್ಲ, ಈಗ ನಾವು ಶೋಲ್ಡರ್ ಮೆಸರ್ಮೆಂಟನ್ನು ತೊಗೊಳ್ಬೇಕು. ನೋಡಿ, ಶೋಲ್ಡರ್ ಮೆಸರ್ಮೆಂಟನ್ನು ತೊಗೊಳ್ಬೇಕಾದ್ರೆ ಬ್ಲೌಸ್ನ ಈ ಥರ ನೀಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಶೋಲ್ಡರ್ಸು ಈ ಕಡೆಗೆ ಆ ಕಡೆ ಹೋಗ್ದಂಗೆ ನಾವು ನೀಟಾಗಿ ಈ ಥರ ಹಾಕ್ಕೊಂಡೆ ನಾವು ಶೋಲ್ಡರ್ ಮೆಸರ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ. ಈ ಶೋಲ್ಡರ್ ಮೆಸರ್ಮೆಂಟಲ್ಲೇ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿದೆ ಫ್ರೆಂಡ್ಸ್. ನಾನಿಲ್ಲಿ ಕ್ಲಾರಿಟಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಬ್ಲೌಸ್ನ ಈ ಥರ ಹಾಕ್ಕೊಂಡು ಈ ಕಡೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಆಗಿರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಇರುತ್ತೆ. ಈ ಸ್ಟಿಚ್ಚಿಂದ ಈ ಸ್ಟಿಚ್ವರೆಗೂ ನಾವು ನೋಡ್ಕೊಳ್ಬೇಕು. ಇದು ರೆಡಿ ಸ್ಟಿಚ್ ಇದೆ ಫ್ರೆಂಡ್ಸ್. ರೆಡಿ ಸ್ಟಿಚ್ ಇರೋದ್ರಿಂದ ನಾವಿಲ್ಲಿ 1/2 ಇಂಚು ಈ ಕಡೆಗೆ ಇಟ್ಕೊಳ್ಬೇಕು. ಅಂದರೆ ಈ ಮಾರ್ಜಿನನ್ನು ಸೇರಿಸ್ಕೊಂಡೇ ನಾವು ತೊಗೊಳ್ಬೇಕಾಗುತ್ತೆ. ಮಾರ್ಜಿನ್ನು 1/2 ಇಂಚು ಈ ಕಡೆಗೆ ಇಟ್ಕೊಂಡು, ಅಂದರೆ ಸ್ಲೀವ್ಸ್ ಕಡೆಗೆ ಇಟ್ಕೊಳ್ಬೇಕು. ಈ ಸ್ಟಿಚ್ಚಿಂದ ಈ ಕಡೆಗೆ ನಾವು 1/2 ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡಿ, ಈ ಥರ ಸ್ಟ್ರೈಟಾಗಿ ನಾವು ಟೇಪ್ನ ಇಟ್ಕೊಂಡು ಈ ಕಡೆ ಸ್ಟಿಚ್ಚಿಂದ ಈ ಕಡೆಗೆ 1/2 ಇಂಚು ಎಕ್ಸ್ಟ್ರಾ ನಾವು ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ರೆಡಿ ಸ್ಟಿಚ್ಚನ್ನು ಬಿಟ್ಟು ಈ ಕಡೆಗೆ 1/2 ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ನಾವು ಟೇಪ್ನ ಈ ಥರ ತೊಗೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಈ ಥರ ನಾವು ತೊಗೊಳ್ಬೇಕು. ನೋಡಿ, ಇದೇ ಮೆಥಡಲ್ಲಿ ನೀವು ಶೋಲ್ಡರ್ ಬಿಡ್ತನ್ನು ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಈ ಥರ ನಾವು ಶೋಲ್ಡರ್ ಮೆಸರ್ಮೆಂಟನ್ನು ತೊಗೊಳ್ಬೇಕು. ಇಲ್ಲಿ ನನಗೆ 10 ಇಂಚ್ ಬಂದಿದೆ ಫ್ರೆಂಡ್ಸ್, ಅಂದರೆ ಮಾರ್ಜಿನು ಸೇರಿಸ್ಕೊಂಡು ನನಗೆ 10 ಇಂಚ್ ಇದೆ. ಈ 10 ಇಂಚಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋವಾಗ ಅರ್ಧನ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. 10 ಇಂಚಲ್ಲಿ ಅರ್ಧ 5 ಇಂಚು, 5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಸಹ ನಾವು ನೋಟ್ ಮಾಡ್ಕೊಳ್ಬೇಕು. 10 ಇಂಚಲ್ಲಿ ಅರ್ಧ,
ಹತ್ತು ಡಿವೈಡೆಡ್ ಬೈ ಟು ನಮಗೆ ಐದು ಇಂಚು, ಐದು ಇಂಚನ್ನು ನಾವು ಇಟ್ಕೊಳ್ಬೇಕು. ನೆಕ್ಸ್ಟು ನಾವಿಲ್ಲಿ ಚೆಸ್ಟ್ ಲೂಸನ್ನು ನೋಡ್ಕೊಳ್ಬೇಕು. ಬ್ಲೌಸ್ನ ಇದೇ ಥರ ಹಾಕ್ಕೊಳ್ಳಿ, ಇದೇ ಥರ ಹಾಕ್ಕೊಂಡು ಚೆಸ್ಟ್ ಲೂಸನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಚೆಸ್ಟ್ ಲೂಸು ನೀವು ಬ್ಯಾಕ್ ಪಾರ್ಟಲ್ಲಾದರೂ ತೊಗೊಳ್ಬೋದು, ಫ್ರಂಟ್ ಪಾರ್ಟಲ್ಲಾದರೂ ತೊಗೊಳ್ಬೋದು. ನೀವು ಬಿಗಿನರ್ಸ್ ಆದರೆ ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಳಿ ಫ್ರೆಂಡ್ಸ್, ಚೆಸ್ಟ್ ಲೂಸ್ ಅನ್ನೋದು ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ತೊಗೊಳ್ಬೇಕು ಅಂದರೆ ನೋಡಿ, ಈ ಕಡೆ ಆರ್ಮೋಲ್ ಜಾಯಿಂಟಿಂದ ಈ ಕಡೆ ಆರ್ಮೋಲ್ ಜಾಯಿಂಟ್ವರೆಗೂ ಟೇಪ್ನ ಈ ಥರ ಇಟ್ಕೊಂಡು ನಾವು ನೋಡ್ಕೊಳ್ಬೇಕು. ನೋಡಿ ಈ ಬ್ಲೌಸಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, 17 ಇಂಚಿದೆ, 17 ಇಂಚು ಬ್ಯಾಕ್ ಪಾರ್ಟಲ್ಲಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ 17 ಇಂಚ್ ಇರುತ್ತೆ. ಅಂದರೆ 17 + 17 ಇಂಚು ನಮಗಿಲ್ಲಿ ಎಷ್ಟು ಬರುತ್ತೆ ಅಂತ ನಾವು ನೋಡ್ಕೊಳ್ಬೇಕು. ನೋಡಿ ಇಲ್ಲಿ 34 ಇಂಚು ಫ್ರೆಂಡ್ಸ್, 34 ಎದೆ ಸುತ್ತಳತೆಯ ಬ್ಲೌಸ್ ಇದು. ಇಲ್ಲಿ ಚೆಸ್ಟ್ ಲೂಸ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. 34 ಸೈಜು, 34 ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು. ಡಿವೈಡೆಡ್ ಬೈ 4 ನಮಗೆ 8.58 ಬರುತ್ತೆ ಫ್ರೆಂಡ್ಸ್. ಈ ಥರ ನಾವು ಪ್ರತಿಯೊಂದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಲೂಸನ್ನು ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೂಸು ಸಹ ನಾವು ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಬೇಕು ಫ್ರೆಂಡ್ಸ್, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೋಸ್ಕರ ನಾವಿಲ್ಲಿ ಆರ್ಮೋಲ್ ಲೂಸು ಸಹ ಬ್ಯಾಕ್ ಪಾರ್ಟಲ್ಲಿನೇ ತೊಗೊಳ್ಬೇಕಾಗುತ್ತೆ. ಆರ್ಮೋಲ್ ಲೂಸು ನಾವು ಎಲ್ಲಿಂದ ಎಲ್ಲಿಗೆ ತೊಗೊಳ್ಬೇಕು ಅಂದರೆ ನೋಡಿ, ಈ ಶೋಲ್ಡರ್ ಜಾಯಿಂಟಿಂದ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಗೆ ನಾವು ತೊಗೊಳ್ಬೇಕಾಗುತ್ತೆ. ಈ ಥರ ನೀವು ಕ್ರಾಸ್ ಆಗಿನೇ ಇಟ್ಕೊಳ್ಬೋದು, ಇಲ್ಲಾಂದರೆ ಈ ಥರ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರನೂ ಸಹ ನೀವು ಈ ಥರ ತಿರುಗಿಸ್ಕೊಂಡು ಸಹ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್. ಎರಡೂ ರೀತಿ ತೊಗೊಂಡ್ರೂ ಸಹ ನಮಗೆ ಒಂದೇ ಮೆಜರ್ಮೆಂಟ್ ಅನ್ನೋದು ಬರುತ್ತೆ, ಅದಕ್ಕೋಸ್ಕರ ಇದೇ ಮೆಥಡಲ್ಲಿ ನೀವು ತಗೊಳ್ಳಿ. ನೋಡಿ ಇಲ್ಲಿ ಆರ್ಮೋಲ್ ಲೂಸು ಇವರಿಗೆ 7.5 ಇಂಚ್ ಇದೆ ಫ್ರೆಂಡ್ಸ್. ಬ್ಯಾಕ್ ಪಾರ್ಟಲ್ಲಿ ನಮಗೆ 7.5 ಇಂಚ್ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ 7.5 ಇಂಚ್ ಇರುತ್ತೆ. ಅಂದರೆ ಟೋಟಲ್ ಆಗಿ ನಮಗೆ ಆರ್ಮೋಲ್ ರೌಂಡ್ ಲೂಸ್ ಅನ್ನೋದು ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. 7.5 + 7.5 ನಾವು ಆ್ಯಡ್ ಮಾಡಿಕೊಂಡ್ರೆ 15 ಇಂಚು, 15 ಇಂಚು ಆರ್ಮೋಲ್ ಲೂಸ್ ಅನ್ನೋದಿದೆ ಫ್ರೆಂಡ್ಸ್ ಇವ್ರಿಗೆ. 15 ÷ 2 = 7.5 ಇಂಚು ಇದೇ ಥರ ನೀವು ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಈಗ ನಾವು ಬ್ಯಾಕ್ ಪಾರ್ಟ್ನ ನೆಕ್ ಲೆಂತನ್ನು ನೋಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ನ ನೆಕ್ ಲೆಂತ್ ನೀವು ಈ ಬೆನ್ನಿನ ಭಾಗನ ತೊಗೊಳ್ಬೋದು, ಇಲ್ಲಾಂದರೆ ಶೋಲ್ಡರ್ ಕಡೆಯಿಂದನೂ ಸಹ ನೀವು ತೊಗೊಳ್ಬೋದು ಫ್ರೆಂಡ್ಸ್. ಶೋಲ್ಡರ್ ಕಡೆಯಿಂದ ತೊಗೊಳ್ಳೋದು ಬಿಗಿನರ್ಸ್ಗಾದರೆ ಕಷ್ಟ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನೀವು ಈ ಬೆನ್ನಿನ ಭಾಗ ಏನಿದೆ ಇದನ್ನು ತಗೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಬೆನ್ನಿನ ಭಾಗ ನೋಡಿ ಇಲ್ಲಿ 3.5 ಇಂಚ್ ಬರ್ತಾ ಇದೆ ಅಂದರೆ ಇದಕ್ಕೆ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಪಟ್ಟಿಯನ್ನು ಕೊಡೋದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ 3.5 ಇಂಚ್ ಬಂದಿದೆ ಅಂದರೆ ಇದಕ್ಕೆ ನಾನು 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿಂದ ತಗೊಳ್ಳೋದಾದರೆ ಈ ರೀತಿ ಟೇಪನ್ನು ಇಟ್ಕೊಳ್ಳಿ, ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ನಿಮಗೆ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಕೆಲವರಿಗೆ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಈ ಮೆಥಡಲ್ಲಿ ನೀವು ತಗೊಳ್ಳಿ, ಈಸಿಯಾಗಿರುತ್ತೆ ನಿಮಗೆ. ಈ ಥರ ತಗೊಳ್ಳೋಕೆ ಬರಲಿಲ್ಲ ಅನ್ನೋರು ನೋಡಿ, ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಗೆ ಕರೆಕ್ಟಾಗಿ ನಮಗೆ ನೆಕ್ ಲೆಂತ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಅಂದರೆ 10 ಇಂಚು ಈ ಬ್ಲೌಸಲ್ಲಿದೆ. ಬ್ಯಾಕ್ ಪಾರ್ಟ್ನ ನೆಕ್ ಲೆಂತು 10 ಇಂಚು, 10 ಇಂಚು ನಾನು ಇಲ್ಲಿ ಥರ ಬರೆದ್ಕೊಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಇದಿಷ್ಟು ಮೆಜರ್ಮೆಂಟ್ಸನ್ನು ತಗೊಂಡು ಈಗ ನಾವು ವೇಸ್ಟ್ ಲೂಸನ್ನು ನೋಡ್ಕೊಳ್ಬೇಕು. ವೇಸ್ಟ್ ಲೂಸ್ ಯಾವ ರೀತಿ ನಾವು ತಗೊಳ್ಳೋದು ಅಂದರೆ ಈ ಕಡೆ ಉಕ್ಸ್ಪಟ್ಟಿಯಿಂದ ಕಾಜಪಟ್ಟಿವರೆಗೂ ನಾವು ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡ್ಕೊಳ್ಳೋವಾಗ ಕಾಜಪಟ್ಟಿನ ನಾವು ತಗೊಳ್ಬಾರ್ದು ಫ್ರೆಂಡ್ಸ್. ಕಾಜಪಟ್ಟಿನ ಬಿಟ್ಟೇ ನಾವು ವೇಸ್ಟ್ ಲೂಸನ್ನು ತಗೊಳ್ಬೇಕಾಗುತ್ತೆ. ಕಾಜಪಟ್ಟಿನ ಬಿಟ್ಟು ಇಲ್ಲಿಂದ ಸ್ವಲ್ಪ ನೀವು ಬ್ಲೌಸ್ನ ಎಳೆದು ಇಡ್ಕೊಳ್ಳಿ, ಅಂದರೆ ಜಾಸ್ತಿ ಎಲ್ಲ ಎಳಿಯಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ಎಳೆದು ಈ ಥರ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಉಕ್ಸ್ಪಟ್ಟಿನೂ ಸೇರಿಸಿ ತಗೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಇವ್ರಿಗೆ 28 ಇಂಚ್ ಇದೆ ಫ್ರೆಂಡ್ಸ್. ಈ ಕಡೆ ನಾವು ಕಾಜಪಟ್ಟಿನ ಬಿಡಬೇಕು, ಈ ಕಡೆ ಉಕ್ಸ್ಪಟ್ಟಿನ ಸೇರಿಸಿ ನಾವು ತಗೊಳ್ಬೇಕು. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್. 28 ಇಂಚು ಇವ್ರಿಗೆ ವೇಸ್ಟ್ ಲೂಸ್ ಇದೆ, ಅದನ್ನು ಸಹ ನಾವು ಬರೆದಿಟ್ಕೊಳ್ಬೇಕು. ವೇಸ್ಟ್ ಲೂಸು 28 ಇಂಚು ÷ 4. 28 ÷ 4 ಅಂದರೆ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಂದರೆ ನಮಗೆ 7 ಇಂಚು ಬರುತ್ತೆ. 7 ಇಂಚ್ಗೆ ನಾವಿಲ್ಲಿ ಬರೆದಿಟ್ಕೊಳ್ಬೋದು, ಇಲ್ಲಾಂದರೆ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳೋವಾಗ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ನ ಮೆಜರ್ಮೆಂಟನ್ನು ತಗೊಂಡಾಯಿತು. ಈಗ ನಾವು ಫ್ರಂಟ್ ಪಾರ್ಟ್ ಮೆಜರ್ಮೆಂಟ್ಸನ್ನು ತಗೊಳ್ಬೇಕು.
ಫ್ರಂಟ್ ಪಾರ್ಟಲ್ಲಿ ಮೇಜರಾಗಿ ನಾವು ಯಾವ ಮೆಜರ್ಮೆಂಟನ್ನು ತೊಗೊಳ್ಬೇಕು ಅಂದರೆ ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತನ್ನು ನಾವು ಕರೆಕ್ಟಾಗಿ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ನೆಕ್ ಲೆಂತ್ ಅನ್ನೋದು ನಾವು ಕಂಪಲ್ಸರಿ ಮೆಜರ್ಮೆಂಟ್ ಬ್ಲೌಸಲ್ಲಿ ತೊಗೊಂಡೇ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಕರೆಕ್ಟಾಗಿ ತೊಗೊಂಡಿಲ್ಲ ಅಂದಾಗಲೇ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಉಳಿದಿರೋ ಮೆಜರ್ಮೆಂಟ್ಸ್ ಎಲ್ಲ ನನ್ನ ಪ್ರಕಾರ ನಾನೇನು ಹೇಳ್ಕೊಟ್ಟಿದ್ದೀನೋ ಆ ಪ್ರಕಾರ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೆಕ್ ಲೆಂತ್ ಯಾವ ರೀತಿ ತೊಗೊಳ್ಬೇಕು ಅಂದರೆ ನೋಡಿ, ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ನಮಗೆ ನೆಕ್ ರೌಂಡ್ ಶೇಪ್ ಬಂದಿರುತ್ತಲ್ಲ, ಇಲ್ಲಿಗೆ ನಾವು ಸ್ಟ್ರೈಟಾಗಿ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ, ಇಲ್ಲಿ ನಮಗೆ ಕರೆಕ್ಟಾಗಿ ಕರ್ವ್ ಶೇಪ್ ಬಂದಿದೆಯಲ್ಲ, ಇಲ್ಲಿಗೆ ನಾವು ನೋಡ್ಕೊಳ್ಬೇಕು. ಈ ಥರ ನಿಮಗೆ ನೋಡ್ಕೊಳ್ಳೋಕ್ಕೆ ಬರಲಿಲ್ಲ ಅಂದಾಗ ಟೇಪ್ನ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಏನು ಬಂದಿರುತ್ತೋ ಈ ಫೋಲ್ಡಿಂಗ್ ಹತ್ರ ಈ ಮೆಜರ್ಮೆಂಟ್ ಅನ್ನೋದು ನಮಗೆ ನೆಕ್ ಲೆಂತು ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ಬ್ಲೌಸಲ್ಲಿ 6.5 ಇಂಚು ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಇದೆ. ಈ ರೀತಿ ನೀವು ನೋಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲಿ ನೀವು ಈ ಥರ ಒಂದು ಸ್ಕೇಲನ್ನು ಇಟ್ಕೊಂಡು ಸಹ ನೀವು ತಗೊಳ್ಬೋದು. ಫ್ರಂಟ್ ಪಾರ್ಟ್ನ ನೆಕ್ ಲೆಂತು 6.5 ಇಂಚು ಇಲ್ಲಿ ನಾವು ಬರೆದಿಟ್ಕೊಳ್ಬೇಕು. ನೆಕ್ಸ್ಟ್ ನಾವೀಗ ಸ್ಲೀವ್ ಮೆಜರ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ. ಸ್ಲೀವ್ಸಲ್ಲಿ ನಮಗೇನು ಹೆಚ್ಚು ಅಳತೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಸ್ಲೀವ್ ಲೆಂತು ಲೂಸ್ ಅಷ್ಟೇ ನಮಗೆ ಬೇಕಾಗುತ್ತೆ. ಇವೆರಡು ತೊಗೊಂಡಿದ್ದೀವಿ ಅಂದರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸ್ಲೀವ್ಸಲ್ಲಿ ನಮಗೆ ಹೆಚ್ಚಾಗಿ ಅಳತೆ ಏನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಸ್ಲೀವ್ ಲೆಂತು ಸ್ಲೀವ್ ಲೂಸ್ ಅಷ್ಟೇ ನಾವು ತೊಗೊಳ್ಬೇಕು. ಸ್ಲೀವ್ ಲೆಂತು ನೋಡಿ, ಶೋಲ್ಡರ್ ಜಾಯಿಂಟಿಂದ ನಿಮಗೆ ಎಷ್ಟು ಲೆಂತ್ ಇರುತ್ತೆ, ಎಲ್ಬೋ ಲೆಂತ್ ಸ್ಲೀವ್ಸ್ ಇದ್ದರೆ ಅಲ್ಲಿವರೆಗೂ ತಗೊಳ್ಳಿ, ಇಲ್ಲ ಮೀಡಿಯಮ್ ಆಗಿ 8 ಇಂಚು 7 ಇಂಚು 5 ಇಂಚು ಆ ಥರ ಇದ್ದರೂ ಸಹ ನಿಮಗೆ ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ನೋಡಿಕೊಂಡು ನೀವು ತೊಗೊಳ್ಬೇಕಾಗುತ್ತೆ. ನೋಡಿ, ಈ ಬ್ಲೌಸಲ್ಲಿ 3.5 ಇಂಚು ಸ್ಲೀವ್ ಲೆಂತ್ ಇದೆ. 3.5 ಇಂಚ್ಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್. ಸ್ಲೀವ್ ಲೆಂತು ಇವರಿಗೆ 3.5 ಇಂಚು ಅಂದರೆ 3.5 ಇಂಚು ಪ್ಲಸ್ 1 ಇಂಚನ್ನು ತೊಗೊಳ್ಬೇಕು. ಟೋಟಲ್ ಆಗಿ ನಾವು 4.5 ಇಂಚನ್ನು ತಗೊಳ್ಬೇಕಾಗುತ್ತೆ. ಈಗ ಸ್ಲೀವ್ ಲೂಸನ್ನು ತೊಗೊಳ್ಬೇಕು. ಸ್ಲೀವ್ ಲೂಸು ಈ ಓಪನ್ಸ್ ಕಡೆ ಈ ಥರ ನಾವು ಡಬಲ್ ಲೇಯರಲ್ಲಿ ಇಟ್ಕೊಂಡೇ ನಾವು ತೊಗೊಳ್ಬೇಕಾಗುತ್ತೆ. ಸಿಂಗಲ್ ಲೇಯರಲ್ಲೆಲ್ಲ ನಾವು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಇವರಿಗೆ 6.5 ಇಂಚು ಸ್ಲೀವ್ ಲೂಸ್ ಇದೆ ಫ್ರೆಂಡ್ಸ್. ಇದಕ್ಕೆ ನಾವೇನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಎಷ್ಟಿರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಬರೆದಿಟ್ಕೊಳ್ಬೇಕು. 6.25 6 ಕಾಲು ಅಂದರೆ 6.25. ಇದಿಷ್ಟು ನಾವು ಅಳತೆ ಬ್ಲೌಸಿಂದ ಅಳತೆನ ತೊಗೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಉಳಿದಿರೋ ಮೆಜರ್ಮೆಂಟ್ಸ್ ಎಲ್ಲ ನಾವು ನನ್ನ ಮೆಥಡಲ್ಲಿ ನಾನು ತುಂಬ ವೀಡಿಯೋಸನ್ನು ಹೇಳಿದ್ದೀನಲ್ಲ ಫ್ರೆಂಡ್ಸ್, ಅದರ ಪ್ರಕಾರ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಉಳಿದಿರೋ ಮೆಜರ್ಮೆಂಟ್ಸು ಯಾವ್ದು ತೊಗೊಳ್ಬೇಕು ಅಂದರೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಅದೇ ಥರ ಶೇಪ್ ಬೆಲ್ಟ್ನ ವಿಡ್ತು ಲೆಂತು ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಫ್ರಂಟ್ ಪಾರ್ಟ್ನ ಲೆಂತು ಸಹ ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಬರೆದಿಟ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ನೀವು ಕಟ್ ಮಾಡ್ಕೊಳ್ಳೋವಾಗ ಅಳತೆ ಬ್ಲೌಸ್ ಇದೆ ಅಂದರೆ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಫ್ರಂಟ್ ಪಾರ್ಟ್ನ ಲೆಂತ್ ಯಾವ ರೀತಿ ತೊಗೊಳ್ಳೋದು ಅಂದರೆ ನೋಡಿ, ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಂಡು ನೀವು ಶೇಪ್ ಬೆಲ್ಟನ್ನು ಬಿಟ್ಟು ಇಲ್ಲಿಂದ ಮೇಲಕ್ಕೆ ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ನೀವು ತೊಗೊಳ್ಬೇಕಾಗುತ್ತೆ. ಈ ಡಾಟ್ ನೇರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ನಿಮಗೆ ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಈ ಬ್ಲೌಸಲ್ಲಿ 12 ಇಂಚ್ ಇದೆ. ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ನೀವು 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಮಾರ್ಜಿನು ಕಂಪಲ್ಸರಿ ನಾವು ಆ್ಯಡ್ ಮಾಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಬ್ಲೌಸ್ ಅನ್ನೋದು ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಫ್ರಂಟ್ ಪಾರ್ಟ್ನ ಲೆಂತ್ ಯಾವ ರೀತಿ ತೊಗೊಳ್ಳೋದು ಅಂತ ನೋಡಿದ್ರಲ್ಲ, ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ತೊಗೊಳ್ಳೋದು ಯಾವ ರೀತಿ ಅಂದರೆ ನೋಡಿ, ಈ ಕಡೆ ನೆಕ್ ಪಾರ್ಟಿಯಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಶೇಪ್ ಬೆಲ್ಟ್ವರೆಗೂ ಎಷ್ಟು ಲೆಂತ್ ಇರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 4.5 ಇಂಚ್ ಇದೆ, 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 1 ಇಂಚ್ ಯಾಕೆ ಅಂದರೆ ಇಲ್ಲಿ ನೋಡಿ, ನಾವು ಈ ಡಾಟನ್ನು ಹಿಡಿಯೋದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಅದೇ ಥರ ನಾವಿಲ್ಲಿ ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ, ಈ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿದೆ, ಇದಕ್ಕೂ ಸಹ ನಾವು 1/2 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ 1/2 ಇಂಚು, ಇಲ್ಲೂ 1/2 ಇಂಚು, 1 ಇಂಚು ನಾವು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ಗೆ. ನೆಕ್ಸ್ಟ್ ನಾವಿಲ್ಲಿ ಶೇಪ್ ಬೆಲ್ಟ್ನ ವಿಡ್ತು ಲೆಂತನ್ನು ತೊಗೊಳ್ಬೇಕಾಗುತ್ತೆ. ಶೇಪ್ ಬೆಲ್ಟ್ನ ವಿಡ್ತು ಲೆಂತ್ ಯಾವ ರೀತಿ ತೊಗೊಳ್ಬೇಕು ಅಂದರೆ, ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಬ್ಲೌಸಲ್ಲಿ
ಎರಡು ಮುಕ್ಕಾಲು ಇಂಚ್ ಇದೆ ಅಂದ್ರೆ ಇದಕ್ಕೆ ಒಂದ್ ಇಂಚ್ ಆಡ್ ಮಾಡಿಕೊಂಡು ನಾವು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಡಾಟ್ ಹತ್ರನೂ ಸಹ ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕಂಪಲ್ಸರಿ ನಾವು ಈ ಡಾಟ್ ಹತ್ರನೂ ಸಹ ಶೇಪ್ ಬೆಲ್ಟ್ ನ ವಿಡ್ತನ್ನ ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ನಮಗೆ ಒಂದು ಎರಡು ಕಾಲು ಇಂಚ್ ಬಂದಿದೆ ಅಂದರೆ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ. ಅದೇ ಥರ ಈ ಸೈಡ್ ಜಾಯಿಂಟ್ ಕಡೆನೂ ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎರಡು ಇಂಚ್ ಇದೆ, ಎರಡು ಇಂಚ್ ಇದೆ ಅಂದರೆ ಇದಕ್ಕೂ ಸಹ ನಾವು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ನಾವು ಶೇಪ್ ಬೆಲ್ಟು ಈ ಮೂರು ಅಳತೆ ತಗೊಳ್ಳದೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕಂಪಲ್ಸರಿ ಬ್ಲೌಸ್ ಅನ್ನೋದು ಶಾರ್ಟೇಜ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ. ಹಾಗೆಯೇ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ ಲೆಂತ್ ಜಾಸ್ತಿಯಾಗಿ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಶಾರ್ಟೇಜ್ ಬಂದು ಅಪ್ ಆ್ಯಂಡ್ ಡೌನ್ ಅನ್ನೋದು ಇಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ನನಗೆ ಒಂದು ಎರಡು ಮೂರು ಕಮೆಂಟ್ಸು ಸಹ ಬಂದಿತ್ತು, ನಮಗೆ ಬ್ಯಾಕ್ ಪಾರ್ಟ್ ಲೆಂತ್ ಜಾಸ್ತಿ ಬರ್ತಾ ಇದೆ, ಫ್ರಂಟ್ ಪಾರ್ಟ್ ಲೆಂತ್ ಕಡಿಮೆ ಬರ್ತಾ ಇದೆ ಅಂತ. ಇದೇ ಕಾರಣಕ್ಕೆ ನಿಮಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳೋವಾಗ ಇದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೆ ಸ್ಟಿಚ್ಚಿಂಗಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರದೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದಿಷ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಮೆಜರ್ಮೆಂಟ್ಸನ್ನು ತೊಗೊಳ್ಬೇಕಾಗುತ್ತೆ ಬ್ಲೌಸ್ ಕಟ್ ಮಾಡ್ಕೊಳ್ಬೇಕಾದ್ರೆ. ಇನ್ನು ಮಿಕ್ಕಿರೋದು ನಮಗೆ ಡಾಟ್ಗಳು ಫ್ರೆಂಡ್ಸ್. ಈ ಡಾಟ್ಸ್ ಅನ್ನೋದು ನಾವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ನಾನು ಯಾವ ರೀತಿ ಅಂತ ತುಂಬ ವಿಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ, ತುಂಬಾ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈ ಥರ ನೀವು ಪ್ರತಿಯೊಂದು ಅಳತೆಯನ್ನು ಸಹ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗದೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ತೀರಾ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸಿಂದ ಯಾವೆಲ್ಲ ಮೆಜರ್ಮೆಂಟ್ಸು ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.